ಹಾಯ್ ಸ್ನೇಹಿತರೆ, ಆರ್ ಜಿ ಟಿವಿ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಂಟ್ರೆಸ್ಟ್ ರೇಟ್ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಆಲ್ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಲೇಟೆಸ್ಟ್ ಇಂಟ್ರೆಸ್ಟ್ ರೇಟ್ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಎಲ್ಲಾ ಬ್ಯಾಂಕುಗಳಲ್ಲಿ ಎಫ್ ಡಿ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಎಂಬುದರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಈಗ ನೋಡೋಣ. ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ. ಮತ್ತು ಈಗ ನಾವು ಒಂದು ವರ್ಷಕ್ಕೆ ಎಫ್ ಡಿ ಮಾಡಿದ್ರೆ ಎಲ್ಲಾ ಬ್ಯಾಂಕುಗಳಲ್ಲಿ ಎಷ್ಟೆಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಎಂಬುದರ ಬಗ್ಗೆ ನೋಡೋಣ. ಎಲ್ಲಾ ಬ್ಯಾಂಕುಗಳಲ್ಲಿಯೂ ಕೂಡ ಜನರಲ್ ಪಬ್ಲಿಕ್ಗೆ ಬೇರೆ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಸೀನಿಯರ್ ಸಿಟಿಜನ್ಗೆ ಬೇರೆ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಈಗ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಎಫ್ ಡಿ ಅಕೌಂಟ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಎಂಬುದನ್ನು ನೋಡೋಣ. ಜನರಲ್ ಪಬ್ಲಿಕ್ಗಾದ್ರೆ 5.10% ಇದೆ, ಸೀನಿಯರ್ ಸಿಟಿಜನ್ಗಾದ್ರೆ ಒಂದು ವರ್ಷಕ್ಕೆ 5.60% ಇದೆ. ನೆಕ್ಸ್ಟ್ ಬಂಧನ್ ಬ್ಯಾಂಕ್ ಅಲ್ಲಾದ್ರೆ ಎಫ್ ಡಿ ಅಕೌಂಟ್ಗೆ ಒಂದು ವರ್ಷಕ್ಕೆ ಜನರಲ್ ಪಬ್ಲಿಕ್ಗಾದ್ರೆ 5.25% ಇದೆ, ಸೀನಿಯರ್ ಸಿಟಿಜನ್ಗಾದ್ರೆ ಈ ಬ್ಯಾಂಕ್ ನಲ್ಲಿ ಒಂದು ವರ್ಷಕ್ಕೆ ಎಫ್ ಡಿ ಇಡೋದಕ್ಕೆ 6% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಇನ್ನು ಆರ್ ಬಿ ಎಲ್ ಬ್ಯಾಂಕ್ ನಲ್ಲಾದ್ರೆ ಜನರಲ್ ಪಬ್ಲಿಕ್ಗೆ 6.25% ಇದೆ, ಸೀನಿಯರ್ ಸಿಟಿಜನ್ಗಾದ್ರೆ 6.75% ಇದೆ. ಇನ್ನು ಎಸ್ ಬ್ಯಾಂಕ್ ನಲ್ಲಾದ್ರೆ ಜನರಲ್ ಪಬ್ಲಿಕ್ಗಾದ್ರೆ ಒಂದು ವರ್ಷಕ್ಕೆ ಎಫ್ ಡಿಗೆ 5.75% ಇದೆ, ಸೀನಿಯರ್ ಸಿಟಿಜನ್ಗಾದ್ರೆ 6.25% ಇದೆ. ಇನ್ನು ಆಕ್ಸಿಸ್ ಬ್ಯಾಂಕ್ ಅಲ್ಲಾದ್ರೆ ಜನರಲ್ ಪಬ್ಲಿಕ್ಗೆ 1 ಇಯರ್ ಎಫ್ ಡಿಗೆ 5.10% ಇದೆ, ಸೀನಿಯರ್ ಸಿಟಿಜನ್ಗಾದ್ರೆ 5.75% ಇದೆ. ಐ ಸಿ ಐ ಸಿ ಐ ಬ್ಯಾಂಕ್ನಲ್ಲಾದ್ರೆ ಜನರಲ್ ಪಬ್ಲಿಕ್ಗೆ 4.35% ಇದೆ, ಸೀನಿಯರ್ ಸಿಟಿಜನ್ಗೂ ಅಷ್ಟೇ ಈ ಬ್ಯಾಂಕ್ನಲ್ಲಿ 4.35% ಇದೆ. ಇನ್ನು ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಾದ್ರೆ ಜನರಲ್ ಪಬ್ಲಿಕ್ಗೆ 5.10% ಇದೆ, ಸೀನಿಯರ್ ಸಿಟಿಜನ್ಗಾದ್ರೆ 5.60% ಇದೆ. ಇನ್ನು ಐ ಡಿ ಬಿ ಐ ಬ್ಯಾಂಕ್ನಲ್ಲಾದ್ರೆ 5.15% ಇದೆ ಜನರಲ್ ಪಬ್ಲಿಕ್ಗೆ, ಸೀನಿಯರ್ ಸಿಟಿಜನ್ಗಾದ್ರೆ 5.65% ಇದೆ. ಇನ್ನು ಬ್ಯಾಂಕ್ ಆಫ್ ಬರೋಡಾದಲ್ಲಾದ್ರೆ ಜನರಲ್ ಪಬ್ಲಿಕ್ಗೆ ಒಂದು ವರ್ಷಕ್ಕೆ ಎಫ್ ಡಿಗೆ 5% ಇದೆ, ಸೀನಿಯರ್ ಸಿಟಿಜನ್ಗಾದ್ರೆ 5.50% ಇದೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಾದ್ರೆ ಜನರಲ್ ಪಬ್ಲಿಕ್ಗೆ 5% ಇದೆ, ಸೀನಿಯರ್ ಸಿಟಿಜನ್ಗೆ 5.50% ಇದೆ. ಯೂನಿಯನ್ ಬ್ಯಾಂಕ್ಗಾದ್ರೆ 5% ಇದೆ ಜನರಲ್ ಪಬ್ಲಿಕ್ಗೆ, ಸೀನಿಯರ್ ಸಿಟಿಜನ್ಗಾದ್ರೆ 5.50% ಇದೆ. ಇಂಡಿಯನ್ ಬ್ಯಾಂಕಲ್ಲಾದ್ರೆ ಒಂದು ವರ್ಷಕ್ಕೆ ಎಫ್ ಡಿಗೆ 5% ಇದೆ ಜನರಲ್ ಪಬ್ಲಿಕ್ಗೆ, ಸೀನಿಯರ್ ಸಿಟಿಜನ್ಗಾದ್ರೆ 5.50% ಇದೆ. ಇನ್ನು ಬ್ಯಾಂಕ್ ಆಫ್ ಇಂಡಿಯಾದಲ್ಲಾದ್ರೆ ಜನರಲ್ ಪಬ್ಲಿಕ್ಗೆ 5% ಇದೆ, ಸೀನಿಯರ್ ಸಿಟಿಜನ್ಗೆ 5.50% ಇದೆ. ಇನ್ನು ಕರೂರ್ ವೈಶ್ಯ ಬ್ಯಾಂಕಲ್ಲಾದ್ರೆ ಒಂದು ವರ್ಷಕ್ಕೆ ಎಫ್ ಡಿಗೆ 5.40% ಇದೆ ಇದು ಜನರಲ್ ಪಬ್ಲಿಕ್ಗೆ, ಸೀನಿಯರ್ ಸಿಟಿಜನ್ಗಾದ್ರೆ 5.90% ಇದೆ. ಇನ್ನು ಪೋಸ್ಟ್ ಆಫೀಸ್ನಲ್ಲಾದ್ರೆ 1 ಇಯರ್ ಟು 3 ಇಯರ್ಸ್ ವರೆಗೂ ನೀವು ಜನರಲ್ ಪಬ್ಲಿಕ್ ಆಗಿರಲಿ ಅಥವಾ ಸೀನಿಯರ್ ಸಿಟಿಜನ್ ಆಗಿರಲಿ, ಇಬ್ಬರಿಗೂ ಕೂಡ 5.50% ಇರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಎಫ್ ಡಿಗೆ. ನೀವು ಪೋಸ್ಟ್ ಆಫೀಸ್ನಲ್ಲಿ 5 ವರ್ಷ ಮೆಚುರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಎಫ್ ಡಿಗೆ, ಆಗ ನಿಮಗೆ 6.70% ಇರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ ಫ್ರೆಂಡ್ಸ್, ಎಲ್ಲಾ ಬ್ಯಾಂಕ್ಗಳಲ್ಲಿ ಒಂದು ವರ್ಷಕ್ಕೆ ನಾವು ಎಫ್ ಡಿ ಮಾಡಿಟ್ರೆ ಯಾವ ಬ್ಯಾಂಕ್ನಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ ಇದೆ ಅನ್ನೋದು ಗೊತ್ತಾಯ್ತಲ್ವಾ? ನಿಮ್ಗೆ ಏನಾದರೂ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.